ತಾಲೂಕಿನ ಬರದಳ್ಳಿ ಗ್ರಾಮದಲ್ಲಿ ಸುಮಾರು 20 ಕುಟುಂಬಗಳಿಗೆ ಗ್ರಾಮಸ್ಥರಿಂದ ಸಾಮಾಜಿಕ ಬಹಿಷ್ಕಾರ ಹಾಕಿರುವುದು ಬೆಳಕಿಗೆ ಬಂದಿದೆ. ಈ ಕುಟುಂಬಗಳಿಗೆ ಸೇರಿದ ಜಮೀನಿಗೆ ಹೋಗೋದಕ್ಕೆ ಹಾಗೂ ಮನೆ ಬಾಗಿಲಿಗೆ ತೆರಳುವುದಕ್ಕೆ ರಸ್ತೆ ಇಲ್ಲದಂತೆ ಗ್ರಾಮಸ್ಥರಿಂದ ಕಾಲುವೆ ತೋಡಿ ಅಮಾನವೀಯವಾಗಿ ಗ್ರಾಮಸ್ಥರು ವರ್ತಿಸಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನ ಕಟ್ ಮಾಡಲಾಗಿದೆ. ದೇವಸ್ಥಾನಗಳಿಗೆ ಬರುವಂತಿಲ್ಲ. ಊರಿನ ಯಾರೊಬ್ಬರು ಕೂಡ ಈ 20 ಕುಟುಂಬದ ಜೊತೆಯಲ್ಲಿ ಮಾತನಾಡುವಂತಿಲ್ಲ. ಶುಭ ಕಾರ್ಯಗಳಿಗೆ ತೆರಳುವಂತಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಇಂತಹ ಪಿಡುಗು ಸಮಾಜದಲ್ಲಿ ನೆಲೆಯೂರಿರೋದು ದುರಂತವೇ ಸರಿ. ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ 20 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡಿ ಬಹಿಷ್ಕಾರವನ್ನ ಹಾಕಲಾಗಿದೆ. ಗ್ರಾಮದ 600 ಜನರು ಸೇರಿಕೊಂಡು 20 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ನನ್ನ ಮಗಳು, ನಾನು ಬೆಳಿಗ್ಗೆ 10 ಗಂಟೆಗೆ ನಾನು ತೋಟ ಇಲ್ಲಿ ಗದ್ದೆ ಮಾಡಿದ್ದೀವಿ, ಗದ್ದೆ ಕಡೆ ಹೋಗಿದ್ದೆ. ನಾವು ಬರೋದ್ರೊಳಗಡೆ ಇಲ್ಲಿ ಜನ ಸೇರ್ಕೊಂಡಿತ್ತು. ನಮ್ಮ ಮನೆಯವ್ರು ಫೋನ್ ಮಾಡಿ ಕರೆಸಿದ್ರು, ಬಂದು ಅಷ್ಟರೊಳಗೆ ನನ್ನ ಮಗನಿಗೆ ಹೊಡೆದಿದ್ರು. ಇವ್ರು ಹೋಗಿ ಜೆ ಸಿ ಬಿ ಎದುರುಗಡೆ ಕೂತ್ಕೊಂಡು ಹೊಡಿಬೇಡ್ರಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ನಮ್ಮದು ವೆಜ್ಜ ಕೋರ್ಟಲ್ಲಿ 10 ವರ್ಷ ಆಯಿತು, ನಾವು ಕೋರ್ಟಲ್ಲಿ ವ್ಯಾಜ್ಯ ಇದೆ ಬೇಡ ಅಂತ ಕೂತ್ಕೊಂಡಿದ್ರು. ಇವರು ಅವರು ಏನೇನೋ ಮಾತಾಡ್ತಿದ್ರು, ನಮಗೆ ತಡ್ಕೊಳಕ್ಕಾಗಿಲ್ಲ. ನಾವೇನು ಮಾಡಿದ್ವಿ, ಮತ್ತೇನಾದ್ರು ಅನಾಹುತ ಮಾಡಿದಾರು, ಹೊಡೆದ್ರು, ಜೆ ಸಿ ಬಿನ ಹಚ್ಚಿದ್ರು ಹಚ್ಚಿದ್ರು ಅಂತ ಹೇಳಿ ಅಷ್ಟೊಂದು ವ್ಯಗ್ರವಾಗಿದ್ರು ಅವರು. ಅವರು ಅವ್ರ ಮೂಮೆಂಟ್ಸ್ ಅನ್ನ ನೋಡಿದ್ರೆ ಎಲ್ಲ ವೆಪನ್ಸ್ ತಗೊಂಡ್ಬಂದಿದ್ರು, ಊಟ, ದೊಣ್ಣೆ, ಎಣ್ಣೆ. ನಿಮಗೂ ಊರಿಗೆ ಏನಾದ್ರು ವೈಷಮ್ಯ ಇತ್ತೆ ಮೊದಲಿಂದಲೂ? ವೈಷಮ್ಯ ಏನಿಲ್ಲ ಸರ್, ನಾವು ನಮ್ದು ಇದು ನಮ್ಮ ಪಿತೃ ಜೊತೆ ಆಸ್ತಿ, ನಾವು ಅದು ಏನು ರೆಕಾರ್ಡ್ಲಿ ಕೈ ತಪ್ಪು. ಗ್ರಾಮ ಯಾವ ಸರ್ವೆ ನಂಬರ್? ಇದು ಬರದೊಳ್ಳಿ ಗ್ರಾಮ 285ನೇ ಸರ್ವೆ ನಂಬರು. ಲಾಸ್ಟ್ ನಮ್ಮ ಅಜ್ಜನ ಹೆಸರು ಕತ್ಲೆ ಗಾಮನಾಯ್ಕ ಅಂತ, ಕತ್ಲೆ ಬಂಗಾರ ನಾಯ್ಕ ಅಂತ. ಅವ್ರ ಎರಡು ಜನ ಹೆಸರಿಗೆ ಇದೆ ಆಸ್ತಿ ಇದೆ. ಅದೇನಾಗಿದೆ, ಸಣ್ಣ ಬಂಗಾರ ನಾಯ್ಕ, ದೊಡ್ಡ ಬಂಗಾರ ನಾಯ್ಕ ಅಂತ. ಅದು ಆಸ್ತಿ ವ್ಯಾಜ್ಯದಲ್ಲಿದೆ. ಅದು ಹೆಚ್ಚು ಕಡಿಮೆ 1909 ಇಸ್ವಿಯಿಂದ ನಮ್ಮ ತಾತನ ಹೆಸರಿಗಿದೆ. ಅದು ಪರ್ಚೇಸ್ ಮಾಡಿರೋದು 4 ತಲೆಮಾರ ಅದು ಆಗದ್ರವರೆಗೆ ಅದು ಕೊನೆಗೆ ಚೇಂಜ್ ಆಗ್ತಾ ಬರ್ತಾ ಇತ್ತು, ಪಿತೃರಾಜಿತ್ತ ಪಿತೃರಾಜಿತ್ತ ಅಂತ. ಈಗ ನಮ್ಮ ತಹಸೀಲ್ದಾರ್ ಆಫೀಸಲ್ಲೋ ಎಲ್ಲೋ ಕೈ ತಪ್ಪೋಗಿ ಕಾನು ಅಂತ ಮಾಡಿದ್ದಾರೆ. ಅದನ್ನ ನಾವು ಎಲ್ಲರೂ ಸೇರಿ ಸ್ಪ್ಲಿಟ್ ಮಾಡ್ಕೊಳಕ್ ಹೋದಾಗ, ನಾವು ಭಾಗ ಮಾಡ್ಕೊಳಕ್ ಹೋದಾಗ ಅಲ್ಲಿ ನೋಡಿದ್ರೆ ಕಾನು ಅಂತ ಬಂದಿದೆ. ಕಾನು ಅಂತ ಬಂದ ತಕ್ಷಣ ನಾವು ಕೋರ್ಟಿಗೆ ಹೋಗಿದ್ವಿ. ಕೋರ್ಟಿಗೆ ಯಾರ ಮೇಲೆ? ತಹಸೀಲ್ದಾರು, ಎ ಸಿ, ಡಿ ಸಿ, ಚೀಫ್ ಸೆಕ್ರೆಟರಿ ಇವ್ರ ಮೇಲೆ ನಾವು ಕಾನೂನು ಹೋರಾಟ ಮಾಡಿದ್ವಿ, ಪಾರ್ಟಿ ಮಾಡಿ. ಆವಾಗ ಪಾರ್ಟಿ ಮಾಡಿದವಾಗ ತಹಸೀಲ್ದಾರರು ಇದನ್ನಿಟ್ರು, ಲಾಯರ್ ಇಟ್ಟರು ಅವ್ರ ಕಡೆ ಲಾಯರು. ಅವರಿಗೆ ಜಡ್ಜು 190 ದಿವಸ ಟೈಮ್ ಕೊಟ್ಟರು ಫಸ್ಟು. ಆವಾಗಲೂ ರೆಕಾರ್ಡ್ ಒದಿಸೋಕ್ಕಾಗಿಲ್ಲ ಅವರಿಗೆ. ಕೊನೆ 140 ದಿವಸದ ತನಕ ಪೋಸ್ಟ್ಪೋನ್ ಮಾಡಿದರು, ನೀವು ಏನಾದ್ರು 140 ದಿವಸ ಟೈಮ್ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಆದರೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡದೆ ಅವ್ರು ಪರವಾಗಿದ್ದು ಲಾಯರು ಆ ಕೇಸನ್ನು ವಾಪಸ್ ತಗೊಂಡ್ರು. ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ನಾ ಡಿ ಸಿ ಮೀಟಿಂಗಿಗೆ ಹೋಗಿದ್ದೀನಿ, ಎ ಸಿ ಮೀಟಿಂಗಿಗೆ ಹೋಗಿದ್ದೀನಿ, ಎಲ್ಲ ಮೀಟಿಂಗಿಗೆ ಹೋಗಿದ್ದೀನಿ, ಆದರೆ ರೆಕಾರ್ಡ್ಸ್ ಯಾವುದೂ ಇಲ್ಲ, ಗೌರ್ಮೆಂಟಿನ ಫೇವರ್ ಇದ್ದ ರೆಕಾರ್ಡ್ಸ್ ಯಾವುದೂ ಇಲ್ಲ ಅಂತ ಕೇಸ್ ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡ ಮೇಲೆ ಜಡ್ಜ್ಮೆಂಟ್ ಇತ್ತು. ಜಡ್ಜ್ಮೆಂಟ್ ಒಳಗಡೆ ಊರಾಗ್ನವ್ರು ಬಂದು ನಾವು ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಗ್ರಾಮ ಸದರ ಕಮಿಟಿಯಿಂದ ನಾವು ವ್ಯಾಜ್ಯ ಹೋಗ್ತೀವಿ ಅಂತ ನಮ್ಮ ವಿರುದ್ಧ ಪಾರ್ಟಿಯಾಗಿ ಬಂದರು. ವಿರುದ್ಧ ಪಾರ್ಟಿ ಬಂದು ಅವರಿಗೂ ಟೈಮ್ ಕೊಟ್ಟರು 140 ದಿವಸ. 140 ದಿವಸ ಆದ್ರೂ ಅವರಿಗೆ ರೆಕಾರ್ಡ್ಸ್ ಒದಗಿಸೋಕೆ ಆಗದೇ ಇರೋ ಕಾರಣ ಜನವರಿ 10ನೇ ತಾರೀಕಿಗೆ ಅವ್ರನ್ನ ವಜಾ ಮಾಡಿದ್ದಾರೆ. ಇಲ್ಲಿಂದ ನಿಮಗೆ ಇದಕ್ಕೆ ಕೇಸಿಗೆ ಸಂಬಂಧ ಇಲ್ಲ, ನಾವು ಉಂಟು, ಸರ್ಕಾರ ಉಂಟು, ಅವರುಂಟು, ನೋಡ್ಕೊಳ್ತಾರೆ ಅಂತ. ಇವ್ರನ್ನ ಡಿಸ್ಮಿಸ್ ಮಾಡಿದ್ದಕ್ಕಾಗಿ ವೈಷಮ್ಯ ಸುಮಾರು 10:30 ಅಷ್ಟೊತ್ತಿಗೆ ಊರಿಂದ ಸುಮಾರು 500-600 ಮಂದಿ ನಮ್ಮ ತೋಟ ಮತ್ತು ತೆಂಗಿನ ಮರನ್ನೆಲ್ಲ ನಾಶ ಮಾಡಲೇಬೇಕು ಅಂತೇಳಿ 2 ಜೆ ಸಿ ಪಿ 500-600 ಜನ ಮಂದಿ ಎಲ್ಲ ದೊಣ್ಣೆ ಬೆತ್ತ ಎಲ್ಲ ತಗೊಂಡು ಬಂದರು. ನಮ್ಮ ಮನೇಲಿ ಯಾರೂ ಇಲ್ಲ, ನನ್ನ ಗಂಡ ಮನೆಗಿರಲ್ಲ, ನನ್ನ ಮಗ ಒಬ್ಬನೇ ಇದ್ದ. ಅವನು ಓಡಿಸಿ ಓಡಿಸ್ಕೊಂಡು ಹೊಡೆದ್ರು ಸರ್. ಆಮೇಲೆ ನಮ್ಮ ಮನೆಯವ್ರನ್ನ ಕರೆಸ್ಕೊಂಡೆವು. ಆಮೇಲೆ ನನ್ನ ಮಗಳು ನಾನು ತೋಟನೆಲ್ಲ ಹಾಳು ಮಾಡಿಬಿಟ್ಟಾರಂತೇಳಿ ಜೆ ಸಿ ಪಿ ಎದುರುಗಡೆ ಹೋಗಿ ಕುತ್ಕೊಂಡ್ವಿ. ಕುತ್ಕೊಂಡ್ಮೇಲೆ ನಮ್ಮನೆಯವರು ಆಮೇಲೆ ಬಂದು ಬೇಡ ಹೇಳು ಸರಿ ಅಲ್ಲ ಅಂತ ಎಬ್ಸ್ಕೊಂಡು ಹೋದರು. ಆಮೇಲೆ ಅವರು ತಮ್ಮ ಕೆಲಸ ತಾವು ಮಾಡೇ ಬಿಟ್ರು ಸರ್. ಸರ್, ಅವ್ರು ನಮ್ಮ ನೆಬ್ಸ್ಕಿ ಬಂದು ನೀವು ಮಾಡೋ ಸರಿನಾ, ನೀವೆಲ್ಲ 100 ಎಕರೆ ಎಲ್ಲ ಮಾಡ್ಕೊಂಡು ನೀವು ಮಾಡೋದು ಸರಿನಾ ಅಂತ ಕೇಳಿದಕ್ಕೆ ಅವ್ರನ್ನ ಹಿಗ್ಗ ಮಗ್ಗ ಗುದ್ದಿದ್ರು, ಹೊಡೆದ್ರು, ಎಲ್ಲ ಮಾಡಿದ್ರು ಸರ್. ಓಡೋಡ್ಸ್ಕಿಂದು ಹೊಡೆದ್ರು.
ನನ್ನ ಮಗನ ಇದು ಏನಂತ ಇಲ್ಲಿ ಆಸ್ತಿ ವಿಚಾರ ಕಾಣಲಿಲ್ಲ ಅಂತ ಕೇಳಕ್ ಹೋಗಿದ್ಕೆ ಏಕಾಏಕಿ ಪ್ರತಿಯೊಬ್ಬರು ಬಂದು ಚಾಕು ಮತ್ತು ದುಂಡೆಯಿಂದ ಅಲ್ಲಿಂದ ಸರ್ ತೋಟ ಸ್ಟಾರ್ಟಿಂಗ್ ನೀವು ಹೇಳಿ ಈ ಊರು ಅಲ್ಲಿ ಏನು ನಾವು ಹಣಕಾಯಿ ಕೊಡ್ತೀವಿ ಪೂಜಾ ಉಪನಮಸ್ಕಾರಕ್ಕೆ ಬರೋಂಗಿಲ್ಲ ಎಲ್ಲ ಮಾಡಿ ನಾವು ಆ ದೇವಸ್ಥಾನ ಕೊಟ್ಟಕ್ಕೆ ನಮ್ಮಿಂದ ಎಲ್ಲರೂ ಮಾಡಿದೀವಿ ನಮ್ಮ ಫ್ಯಾಮಿಲಿಯವರು ಮಾಡಿದಾರೆ ಆದ್ರೆ ಈಗ ಏನ್ ಮಾಡಿದಾರೆ ಬಹಿಷ್ಕಾರ ಹಾಕಿ ಎಲ್ಲ ಹಣಕಾಯಿ ಮಾಡಂಗಿಲ್ಲ ಇದ್ ಮಾಡಂಗಿಲ್ಲ ಸರ್ ಊರು ಮನೆ ಮನೆ ನಮಗೆ ಸಹಾಯ ಮಾಡುದು ನಾವು ಪಕ್ಕದೂರ ಮನೆ ಸಹಾಯ ಮಾಡುದು ಅದ್ ಮೊದ್ಲಿಂದ ನಡ್ಕೋತಾ ಬಂದಿತ್ತು ಅನ್ಯೋನ್ಯವಾಗಿ ಇದ್ವಿ ಈಗ ಅವರಿಗೆ ಬಲಾತ್ಕಾರವಾಗಿ ನೀವು ಅವ್ರ ಮನೆಗೆ ಹೋದ್ರೆ 10,000 ದಂಡ ನೀವು ಅವ್ರು ಮಾತಾಡಿಸಿದ್ರೆ 5,000 ದಂಡ ಹೀಗೆ ಬೆದರಿಸಿ ರಾಜಕೀಯ ಇದನ್ನ ತಂದು ಒತ್ತಡ ತಂದು ಇದನ್ನು ದುರುಪಯೋಗ ಪಡಿಸ್ಕೊಂಡು ಈ ಥರ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ನಾವು ನಿನ್ನೆಯಿಂದ ಅಲ್ಲಿ ಮೇಲೆ ನಮ್ಮ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಬರೋಕ್ಕಾಗ್ತಾ ಇಲ್ಲ ಬೇಲಿ ಹಾರಿ ಈಗ ಅಗಲ ಹಾರಿ ನೀವು ನೋಡಿದ್ರಿ ಈಗ ಎಲ್ಲದನ್ನು ಕಷ್ಟಪಟ್ಟು ಇದು ಮಾಡಬೇಕಾಗಿದೆ ಊರಲ್ಲಿ ಒಬ್ಬೊಬ್ಬರು ನಮ್ಮ ಫ್ಯಾಮಿಲಿ ಹುಡುಗರು ಓಡಾಡೋಕ್ಕಾಗ್ತಾ ಇಲ್ಲ ರಾತ್ರಿ ಎಣ್ಣೆ ಕುಡ್ಕೊ ಬಂದು ಇದು ಬ್ಯಾರ್ದ ಮನೆ ನಮ್ಮ ಫ್ಯಾಮಿಲಿಯರ್ ಮನೆ ಕದಾವಲಿಗೆ ಬಾಗಿಲು ಒಜಿಯೋದು ಯಾರು ಹುಡುಗರು ಸಿಕ್ಕಿದ್ರೆ ಕರ್ದು ಕರ್ದು ಅವ್ರು ಹಿಂಸೆ ಮಾಡಕ್ಕೆ ಇದು ಮಾಡ್ತಾರೆ ನಾವು ಹೇಳಿದೀವಿ. ಸ್ವಾತಂತ್ರ್ಯ ಬಂದು 75 ವರ್ಷ ಸಂದಿದೆ, ಇಂಥ ಸಂದರ್ಭದಲ್ಲೂ ಕೂಡ 20 ಕುಟುಂಬಗಳಿಗೆ ಒಂದು ಗ್ರಾಮದಲ್ಲಿ ಬಹಿಷ್ಕಾರ ಹಾಕ್ತಾರೆ ಅಂದ್ರೆ ಅದನ್ನು ಉಹಿಸ್ಕೊಳ್ಳೋದು ಕೂಡ ಕಷ್ಟ. ಇದೀಗ ಸಾಗರ ತಾಲೂಕಿನ ಬರದಳ್ಳಿ ಗ್ರಾಮದಲ್ಲಿ ಸುಮಾರು 20 ಕುಟುಂಬಗಳಿಗೆ ಗ್ರಾಮಸ್ಥರಿಂದ ಸಾಮಾಜಿಕ ಬಹಿಷ್ಕಾರ ಹಾಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಈ ಕುಟುಂಬಗಳಿಗೆ ಸೇರಿದ ಜಮೀನಿಗೆ ಹೋಗೋದಕ್ಕೆ ಹಾಗೂ ಮನೆ ಬಾಗಿಲಿಗೆ ತೆರಳುವುದಕ್ಕೆ ರಸ್ತೆ ಇಲ್ಲದಂತೆ ಗ್ರಾಮಸ್ಥರು ಕಾಲುವೆ ತೋಡಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ. ಕುಡಿಯೋ ನೀರಿನ ಪೈಪ್ ಲೈನ್ ಅನ್ನ ಕಟ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಬರೋ ಹಾಗಿಲ್ಲ, ಯಾರು ಕೂಡ ಇವ್ರ ಜೊತೆ ಮಾತನಾಡೋ ಹಾಗಿಲ್ಲ, ಶುಭ ಕಾರ್ಯಗಳಿಗೆ ತೆರಳೋ ಹಾಗಿಲ್ಲ ಅಂತ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡಿ ಬಹಿಷ್ಕಾರವನ್ನ ಹಾಕಲಾಗಿದ್ದು ಗ್ರಾಮದ 600 ಜನ ಸೇರ್ಕೊಂಡು 20 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ಇದೀಗ ಕುಟುಂಬಸ್ಥರು ಮಾಧ್ಯಮದ ಮುಂದೆ ತಮ್ಮ ನೋವನ್ನ ತೋಡ್ಕೊಂಡಿದ್ದು ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿದ್ರೆ ಒಳ್ಳೆಯದು. ಇಂಥ ಸಂದರ್ಭದಲ್ಲೂ ಬಹಿಷ್ಕಾರ ಹಾಕುವಂತ ಪದ್ಧತಿ ಇನ್ನೂ ಇದೆ ಅಂದ್ರೆ ಅದನ್ನ ಜನಪ್ರತಿನಿಧಿಗಳು ಆದಷ್ಟು ಶೀಘ್ರವಾಗಿ ಬಗೆಹರಿಸಬೇಕಾಗಿದೆ.